वेलकम बैक टू सक्सेस अकेडमी जमखंडी, दिस इज रमेश पूजारी। माय डियर स्टूडेंट्स, फ्रेंड्स, जीके फॉर ऑल क्लास स्टार्ट ಮಾಡಿಬಿಟ್ಟಿದ್ದೀನಿ। स्टेट एंड एनसीईआरटी बुक्स ಆಧಾರವಾಗಿ ಇಟ್ಕೊಂಡು ಫ್ರಮ್ 6th ಸ್ಟ್ಯಾಂಡರ್ಡ್ ಆಗಿದೆ, ಇದು ಕ್ಲಾಸ್ 6th ಆಗಿದೆ ವಿದ್ಯಾರ್ಥಿ, ಕ್ಲಾಸ್ 6th। ಸೋ ನನ್ನ ಸ್ಪರ್ಧಾತ್ಮಕ ವಿಶೇಷಗೋಸ್ಕರ ನೀವೇನಾದರೂ ಕ್ಲಾಸ್ ಅನ್ನು ಅಟೆಂಡ್ ಆಗಬೇಕಾದ್ರೆ ಅನ್ ಅಕಾಡೆಮಿ ವೇದಿಕೆಯಲ್ಲಿ ಕೂಡ ನನ್ನನ್ನು ಅಟೆಂಡ್ ಆಗಬಹುದು, ರಾಮು ಪೂಜಾರಿ ಅಂತ ನನ್ನ ನೇಮ್ ಇರುತ್ತೆ। ಸೋ ನಮ್ಮ ಸಕ್ಸಸ್ ಅಕಾಡೆಮಿ ಜಮಖಂಡಿ ಯೂಟ್ಯೂಬ್ ಚಾನೆಲ್ನಲ್ಲಿ ಈ ತರದ ಎಲ್ಲ ಒಂದು ವಿಡಿಯೋಸ್ಗಳನ್ನು ಮಾಡಲಾಗುತ್ತೆ, ಪಿ ಸಿ ದಿಂದ ಡಿ ಸಿ ವರೆಗಿನ ಎಲ್ಲ ಪರೀಕ್ಷೆಗಳಿಗೆ। ಹಾಗಾದರೆ ಬನ್ನಿ ವಿದ್ಯಾರ್ಥಿಗಳೇ, ಮೊದಲ ಬಾರಿಗೆ ನೀವು ಏನಾದರೂ ಕ್ಲಾಸ್ ಅಟೆಂಡ್ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಅಕೌಂಟ್ ಕ್ಲಿಕ್ ಮಾಡಿ, ಆಲ್ ಆಪ್ಷನ್ ಚೂಸ್ ಮಾಡಿದರೆ ನಿಮಗೆ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಸಿಗುತ್ತೆ ವಿದ್ಯಾರ್ಥಿಗಳೇ। ಎಸ್, ಸೋ ಹಾಗಾದರೆ ಈ ಒಂದು ತರಗತಿಯಲ್ಲಿ ನಾನು ನಿಮಗೆ ಏನು ಕಲಿಸ್ತಾ ಇದ್ದೀನಿ, ಸಮಾಜ ವಿಜ್ಞಾನವನ್ನು ಹೇಳ್ಕೊಡ್ತಾ ಇದ್ದೀನಿ ವಿದ್ಯಾರ್ಥಿಗಳು। ಕೆಲವೊಬ್ಬರಿಗೆ ಒಂದು ಸ್ಪರ್ಧಾತ್ಮಕ ಯುಗದಲ್ಲಿ ಹೇಗೆ ಸ್ಟಾರ್ಟ್ ಮಾಡಬೇಕು ಅಂತ ಇರ್ತಾರೆ ನೋಡಿ। 6th ಸ್ಟ್ಯಾಂಡರ್ಡ್ ದಿಂದ 12th ವರೆಗೆ ಎಲ್ಲ ಪುಸ್ತಕಗಳನ್ನು, ಸರ್ಕಾರಿ ಪುಸ್ತಕಗಳನ್ನು ಓದಿದ್ದೆ ಆದರೆ ನಿಮಗೆ ಕಂಪ್ಲೀಟ್ ಆದಂಥ ಜಿ ಕೆ ನಾಲೆಜ್ ಬರುತ್ತೆ। ಅದಕ್ಕೋಸ್ಕರ ಈ ಕ್ಲಾಸ್ ಅದನ್ನು ಕೊನೆವರೆಗೂ ನೋಡ್ಲಿಕ್ಕೆ ಪ್ರಯತ್ನ ಪಡಿ। ಐ ನೋ ದ್ಯಾಟ್ ನಾನು ತುಂಬ ಡೀಪಾಗಿ ಮಾಡ್ತಾ ಇದ್ದೀನಿ, ಅದಕ್ಕೆ ಕಾರಣ ಒಂದೇ, ಇವತ್ತಿನ ಸ್ಪರ್ಧಾತ್ಮಕದಲ್ಲಿ ಯಾವುದೇ ಒಂದು ಮಾರ್ಕ್ಸನ್ನು ಮಿಸ್ ಮಾಡ್ಕೊಳಕ್ಕೆ ಹೋಗಬಾರ್ದು, ಅದರ ದೃಷ್ಟಿಗೋಸ್ಕರ। ಸೊ ನೋಡಿ, ಈ ಕ್ಲಾಸ್ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡೋದನ್ನು ಮರಿಬೇಡಿ ವಿದ್ಯಾರ್ಥಿಗಳೇ, ಶೇರ್ ಮಾಡೋದನ್ನು ಮರಿಬೇಡಿ। ಹಾಗಾದರೆ ಈ ಒಂದು ಕ್ಲಾಸ್ದಲ್ಲಿ ನಾನು ಸಮಾಜ ವಿಜ್ಞಾನದ ಮೊದಲನೇ ಲೆಸನ್ ಅನ್ನು ಕಂಪ್ಲೀಟ್ ಮಾಡಿದ್ದೀನಿ ವಿದ್ಯಾರ್ಥಿಗಳು, 6ನೇ ತರಗತಿಯ ಈಗ ಎರಡನೇ ಲೆಸನ್ ಅನ್ನು ಪ್ರಾರಂಭ ಮಾಡಿದ್ದೀನಿ ಈಗಾಗಲೇ। ಹಿಂದಿನ ಕ್ಲಾಸ್ ನೀವೇನೋ ನೋಡಿದಿಲ್ಲ ಅಂತಂದರೆ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಹೋಗಿ ಲಿಂಕ್ ಇದೆ, ಆ ಲಿಂಕನ್ನು ಕ್ಲಿಕ್ ಮಾಡಿ ಯಾವ್ಯಾವ ಕ್ಲಾಸಸ್ಗಳನ್ನು ಬಿಟ್ಟಿದ್ದೀರಾ ಅವೆಲ್ಲವನ್ನು ನೋಡ್ಕೋತಾ ಬನ್ನಿ। ಅದು ಹಂತ ಹಂತವಾಗಿ ಬನ್ನಿ, 1, 2, 3 ಈ ಥರ ಒಂದು ಕ್ರಮೇಣವಾಗಿ ಬನ್ನಿ। ಆಟೋಮೆಟಿಕಲಿ ಹೇಳ್ತಾ ಇದ್ದೀನಿ, ನಾನು ಮಾಡ್ತಾ ಇರುವಂಥ ಕ್ಲಾಸ್ ಇಂಟ್ರೆಸ್ಟ್ ಬರುತ್ತೆ, ನಿಮ್ಗೆ ತಿಳಿಯುತ್ತೆ। ಎಸ್, ಬನ್ನಿ ಈಗ ಬೆಂಗಳೂರು ವಿಭಾಗದ ಕಲೆ, ಸಾಹಿತ್ಯ, ಜಾನಪದ, ನಾಟಕ ಮತ್ತು ನೃತ್ಯದ ಕುರಿತು ತಿಳಿದುಕೊಳ್ಳೋಣ। ಬೆಂಗಳೂರು ವಿಭಾಗದ 3 ಸಾಹಿತಿಗಳು ದೇಶದ ಸಾಹಿತ್ಯ ಕ್ಷೇತ್ರದ ಅತ್ಯುನ್ನತ ಪ್ರಶಸ್ತಿಗಳನ್ನೊಂದಾದಂಥ ಜ್ಞಾನಪೀಠ ಪ್ರಶಸ್ತಿ ದೊರೆತಿದೆ। ಅವರು ಯಾರೆಂದರೆ ರಾಷ್ಟ್ರಕವಿ ಕುವೆಂಪು, ಕೆ ವಿ ಪುಟ್ಟಪ್ಪ ಅಂತ ಏನಂತೀವಿ, ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರು ಮತ್ತು ಡಾಕ್ಟರ್ ಯು ಆರ್ ಅನಂತಮೂರ್ತಿ। ವಿದ್ಯಾರ್ಥಿಗಳು ನೋಡಿ, ಒಂದು ಕ್ಷೇತ್ರದ ಅಭಿವೃದ್ಧಿ ಕೇವಲ ಅಲ್ಲಿರುವಂಥ ಸಂಪನ್ಮೂಲಗಳಿಂದ ಅಷ್ಟೇ ಇರೋದಿಲ್ಲ, ಆ ಸಂಪನ್ಮೂಲಗಳನ್ನು ಆಧಾರವಾಗಿಟ್ಟುಕೊಂಡು ಯಾವ ರೀತಿಯ ಕಲೆ, ಸಾಹಿತ್ಯ, ಜಾನಪದ, ನಾಟಕ, ನೃತ್ಯಗಳಲ್ಲಿ ಕೂಡ ಬೆಳವಣಿಗೆ ಆಗಿದೆ ಅನ್ನೋದು ನಮ್ಮ ಇಡೀ ಪ್ರಪಂಚದಲ್ಲಿ ಆ ಸ್ಥಳದ ಒಂದು ವೈಭವತೆ ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಾಗುತ್ತೆ। ಅದೇ ರೀತಿಯಲ್ಲಿ ಪ್ರಾಚೀನ ಕಾಲದಿಂದಲೂ ಈ ವಿಭಾಗದ ಕಲೆ, ಸಾಹಿತ್ಯಕ್ಕೆ ಹೆಸರುವಾಸಿಯಾಗಿದೆ, ಏಕೆಂದರೆ 12ನೇ ಶತಮಾನದ ವಚನ ಸಾಹಿತ್ಯಕ್ಕೆ ಅಪಾರ ಕೊಡುಗೆ ನೀಡಿದ ಅಕ್ಕ ಮಹಾದೇವಿ, ಅಲ್ಲಮ ಪ್ರಭುಗಳು ಶಿವಮೊಗ್ಗ ಜಿಲ್ಲೆಯ ಬಳ್ಳಿಗಾವೆಗೆ ಸೇರಿದವರು ವಿದ್ಯಾರ್ಥಿಗಳೇ। ಅಂದರೆ ಬೆಂಗಳೂರು ವಿಭಾಗದಲ್ಲಿ ಬರುವ ಶಿವಮೊಗ್ಗ ಜಿಲ್ಲೆಯ ಬಳ್ಳಿಗಾವೆಗೆ ಸಂಬಂಧಪಟ್ಟವರು, ಅಂದರೆ ಇದರಲ್ಲ ಅಲ್ಲಿದ್ದವರು ಯಾರು, ಅಕ್ಕ ಮಹಾದೇವಿ ಮತ್ತು ಅಲ್ಲಮ ಪ್ರಭು, ಇವರು ಪ್ರಾಚೀನ ಕಾಲದಿಂದಲೂ ಬಂದಂತಹ ಒಂದು ಸಾಹಿತ್ಯಕ್ಕೆ ಹೆಸರುವಾಸಿಯಾಗಿ ಆಗಲಿಕ್ಕೆ ಕಾರಣವಾದವರು। ಅದೇ ರೀತಿಯಲ್ಲಿ ದಾಸ ಪರಂಪರೆಗೆ ಸೇರಿದ ಶ್ರೀಪಾದರಾಯರು ಹಾಗೂ ಇನ್ನೂ ಅನೇಕ ದಾಸ ಶ್ರೇಷ್ಠರು ಬೆಂಗಳೂರು ವಿಭಾಗಕ್ಕೆ ಸೇರಿದವರು ಆಗಿದ್ದಾರೆ ವಿದ್ಯಾರ್ಥಿಗಳೇ. ಸೊ ನೋಡಿ, ಹಲವಾರು ಸಾಹಿತಿಗಳನ್ನು ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರಿಂದ ನಾಡು ಡಿಸೋಜ ಅವರನ್ನ ಮಠ, ಇಲ್ಲೆಲ್ಲರದ್ದು ಪಿಕ್ ಇದೆ, ನೀವು ನೋಡ್ಕೋಬಹುದು ವಿದ್ಯಾರ್ಥಿಗಳೇ. ನೆಕ್ಸ್ಟ್, ಸಾಹಿತ್ಯದಷ್ಟೇ ನಾಟಕ ಕ್ಷೇತ್ರದಲ್ಲಿಯೂ ಬೆಂಗಳೂರು ವಿಭಾಗದ ಸಾಧನೆ ಮಹತ್ವದಾಗಿದೆ. ಗುಬ್ಬಿ ವೀರಣ್ಣ ಅವರ ಹೆಸರು ಕನ್ನಡದ ನಾಟಕ ಇತಿಹಾಸದಲ್ಲಿ ಚಿರಸ್ಥಾಯಿಯಾಗಿದೆ ವಿದ್ಯಾರ್ಥಿಗಳಂದ್ರೆ ಎಂದೂ ಮರೆಯಲಾರದಂಥದ್ದಾಗಿದೆ. ನಾಟಕ ರತ್ನ ಮತ್ತು ನಾಟಕ ಸಾರ್ವಭೌಮ ಎಂಬ ಬಿರುದುಗಳು ಅವರಿಗಿದ್ದವು ವಿದ್ಯಾರ್ಥಿಗಳು, ಯಾರಿಗೆ, ಗುಬ್ಬಿ ವೀರಣ್ಣನವರಿಗೆ. ನಾಟಕ ರತ್ನ, ನಾಟಕ ಸಾರ್ವಭೌಮ ಅಂತ ಎರಡು ಬಿರುದುಗಳು ಅವರಿಗಿದ್ದವು. ಕನ್ನಡದ ರಂಗಭೂಮಿ ಇತಿಹಾಸದಲ್ಲಿ ಗಮನಿಸಬೇಕಾದ ಇನ್ನೊಂದು ಹೆಸರು ಸುಬ್ಬಯ್ಯ ನಾಯ್ಡು ಅವರದು. ಇವರು ಕನ್ನಡದ ಮೊದಲನೇ ವಾಕ್ಚಿತ್ರ ಸತೀ ಸಲೋಚನದ ನಾಯಕ ನಟರು ಆಗಿದ್ದರು ವಿದ್ಯಾರ್ಥಿಗಳೇ. ವಾಕ್ಚಿತ್ರದ ಯಾವುದದು, ಸತೀ ಸಲೋಚನದ, ಇದರ ಸತೀ ಸುಲೋಚನದ ನಾಯಕ ನಟರಾಗಿದ್ದರು ಯಾರು, ಸುಬ್ಬಯ್ಯ ನಾಯ್ಡು. ಇವರು ರಂಗಭೂಮಿಯಲ್ಲಿ ಹೆಸರನ್ನು ಮಾಡಿದ್ದಾರೆ. ಅದೇ ರೀತಿಯಾಗಿ ಕಲ್ಚರ್ಡ್ ಕಮಿಡಿಯನ್ ಎಂದು ಹೆಸರು ಮಾಡಿದ ಕೆ ಹಿರಣಯ್ಯ ಅವರು
ಪುತ್ರ ಮಾಸ್ಟರ್ ಹಿರಣಯ್ಯ ಅವರು ರಂಗಭೂಮಿಗೆ ಕೊಡುಗೆ ಪ್ರಶಂಸನೀಯವಾಗಿ ಕೊಟ್ಟಿದ್ದಾರೆ. ಇವರೆಲ್ಲ ಬೆಂಗಳೂರು ವಿಭಾಗಕ್ಕೆ ಸಂಬಂಧಪಟ್ಟರು. ನಾಳೆ ಪರೀಕ್ಷೆಯಲ್ಲಿ ಕೇಳಬಹುದು ವಿದ್ಯಾರ್ಥಿ ಸುಬ್ಬಯ್ಯ ನಾಯ್ಡು ಇವರೆಲ್ಲ ಯಾವ ವಿಭಾಗ ಆಡಳಿತ ವಿಭಾಗಗಳಾದಂಥ ನಾಲ್ಕು ಏನು ಕರ್ನಾಟಕದಲ್ಲಿದ್ದಾವೋ ಅದು ಯಾವ ಭಾಗಕ್ಕೆ ಸಂಬಂಧಪಟ್ಟವರು ಅಂತ ಕೇಳ್ತಾರೆ. ಅರ್ಥ ಆಯ್ತಾ ರೀ? ಸ್ವಲ್ಪ ನೀವು ಗಮನ ಕೊಟ್ಟು ನೋಡಿದ್ರೆ ನೋಡಿ, ನನ್ನ ಉದ್ದೇಶ ಒಂದೇ, ಯಾವುದೊಂದು ಮಾರ್ಕ್ಸ್ ಮಿಸ್ ಆಗಬಾರ್ದು. ಓಕೆ, ನೆಕ್ಸ್ಟ್. ಜನಪದ ಸಾಹಿತ್ಯ ಮತ್ತು ಕಲೆಗೆ ಈ ವಿಭಾಗದ ಪ್ರಸಿದ್ಧಿಯಾಗಿದೆ. ಪ್ರಸಿದ್ಧ ಜನಪದ ತಜ್ಞರಾದ ಸಾಹಿತಿ ಎಚ್ ಎಲ್ ನಾಗೇಗೌಡ ಅವರು ಸ್ಥಾಪಿಸಿರುವ ಜಾನಪದ ಲೋಕ ರಾಮನಗರ ಜಿಲ್ಲೆಯಲ್ಲಿದೆ ವಿದ್ಯಾರ್ಥಿ. ನೋಡಿ, ಎಚ್ ಎಲ್ ನಾಗೇಗೌಡರವರಿಗೆ ಸ್ಥಾಪಿಸಿದಂಥ ಜನಪದ ತಜ್ಞರಾದವರು ಯಾರಿವರು? ಆ ಎಚ್ ಎಲ್ ನಾಗೇಗೌಡರವರು ಸ್ಥಾಪಿಸಿರುವ ಜಾನಪದ ಲೋಕ ರಾಮನಗರ ಜಿಲ್ಲೆಯಲ್ಲಿ ಬರುತ್ತೆ ವಿದ್ಯಾರ್ಥಿಗಳು. ಅದೊಂದು ಅದ್ಭುತ ಜಾನಪದ ವಸ್ತು ಸಂಗ್ರಹಾಲಯವಾಗಿದೆ. ಜಾನಪದ ಲೋಕ ಅಂದರೆ ಏನದು? ಒಂದು ಜಾನಪದದ ವಸ್ತು ಸಂಗ್ರಹಾಲಯವಾಗಿದೆ ವಿದ್ಯಾರ್ಥಿಗಳೇ. ಅರ್ಥ ಆಯ್ತಾ? ಎಸ್, ಬನ್ನಿ. ಸೊ ಇಲ್ಲಿ ನೋಡ್ತಾ ಇದ್ರೆ ಸುಬ್ಬಯ್ಯ ನಾಯ್ಡು ಅವರನ್ನು, ಗುಬ್ಬಿ ವೀರಣ್ಣರವರನ್ನು, ಜಾನಪದ ಲೋಕವನ್ನು ವಿದ್ಯಾರ್ಥಿಗಳು. ಅರ್ಥ ಆಯ್ತಾ ರೀ? ಎಸ್, ಬನ್ನಿ ಮುಂದೆ ನೋಡೋಣ. ಇನ್ನು ಬೆಂಗಳೂರು ವಿಭಾಗದ ಕಲೆ, ಸಾಹಿತ್ಯ, ಜಾನಪದ, ನಾಟಕ, ನೃತ್ಯದ ಕುರಿತು. ಬೆಂಗಳೂರಿನಲ್ಲಿ ಪ್ರತಿ ವರ್ಷ ನಡೆಯುವ ಕರಗ ಉತ್ಸವ, ನೋಡಿ ದಯವಿಟ್ಟು ನೆನ್ಪಿಟ್ಟುಕೊಳ್ಳಿ, ಕರಗ ಉತ್ಸವ ಎಲ್ಲಿ ನಡೀತದ? ಬೆಂಗಳೂರು. ಒಂದು ಜನಪದ ಪ್ರಕಾರವಾಗಿದೆ ಇದು. ಯಾವ ಪ್ರಕಾರ ಅಂತ ನಾಳೆ ಎಕ್ಸಾಮ್ನಲ್ಲಿ ಕೇಳ್ಬೋದು. ಅರ್ಥ ಆಯ್ತಾ ರೀ? ಸೊ ಕರಗ ಉತ್ಸವ ಅನ್ನೋದು ಒಂದು ಜನಪದ ಪ್ರಕಾರವಾಗಿದೆ, ಅಂದರೆ ಜನಪದವಾಗಿದೆ. ಆ ದಕ್ಷಿಣ ಕರ್ನಾಟಕದಲ್ಲಿ ಪ್ರಸಿದ್ಧವಾದ ಸೋಮನ ಕುಣಿತ, ನೋಡಿ ದಕ್ಷಿಣ ಭಾಗದಲ್ಲಿ. ಅರ್ಥ ಆಯ್ತಾನ? ಆ ಥರದ್ದು ಸೋಮನ ಕುಣಿತ ಮತ್ತೊಂದು ಜಾನಪದ ಪ್ರದರ್ಶನ ಕಲೆಯಾಗಿದೆ. ಕರಗ, ಸೋಮನ ಕುಣಿತ ಇವೆರಡು ಜಾನಪದಕ್ಕೆ ಸಂಬಂಧಪಡ್ತಾವ. ಈ ವಿಭಾಗಕ್ಕೆ ವಿಶೇಷವಾದ ಜಾನಪದ ನಾಟಕವೆಂದರೆ ಮೂಡಲ ಪಾಯ ಯಕ್ಷಗಾನ. ಯಾವುದು ಮೂಡಲ ಪಾಯ ಯಕ್ಷಗಾನ? ಅವ್ಯಾವ ವಿದ್ಯಾರ್ಥಿಗಳೇ? ಗಾರುಡಿ ಕುಣಿತ, ಡೊಳ್ಳು ಕುಣಿತ, ಕಂಸಾಳೆ ಕುಣಿತ ಮುಂತಾದವು ಜಾನಪದ ಕಲೆಗಳಾಗಿವೆ ವಿದ್ಯಾರ್ಥಿಗಳೇ, ಕಲೆಗಳಾಗಿವೆ. ಬನ್ನಿ, ಇವುಗಳನ್ನು ನಾಳೆ ನಿಮ್ಮ ಎಕ್ಸಾಮ್ನಲ್ಲಿ ಎಲ್ಲಿ ಬರ್ತಾವೆ ಅಂತ ಕೇಳ್ಬೋದು, ಯಾವ ವಿಭಾಗದಲ್ಲಿ ಬರ್ತಾವಂತ. ಇವು ಎಲ್ಲ ಏನು, ಗಾರುಡಿ ಕುಣಿತ, ಡೊಳ್ಳು ಕುಣಿತ ಇವೆಲ್ಲ ಏನು ಅಂತ ಕೂಡ ಕ್ವಶನ್ ಅನ್ನು ಕೇಳ್ತಾರೆ. ನೋಡಿ, ಪಿ ಸಿದಿಂದ ಡಿ ಸಿವರೆಗೆ ಬೇಕಾಗಿರುವ ಸಿಂಪಲ್ ಸಿಂಪಲ್ ಟಾಪಿಕ್ಸ್ಗಳನ್ನು ತೊಗೊಂಡು ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಇದರ ಮಹತ್ವ ನಿಮ್ಗೆ ಅನಿಸ್ತಾ ಇದ್ದರೆ ವಿಡಿಯೋನ ಲೈಕ್ ಮಾಡೋದನ್ನು ಮರಿಬೇಡಿ ವಿದ್ಯಾರ್ಥಿಗಳು, ಲೈಕ್ ಮಾಡೋದನ್ನು ಮರಿಬೇಡಿ. ಚಿತ್ರಕಲೆಗೆ ಆರ್ ಎಸ್ ನಾಯ್ಡು, ರುಮಾಲೆ, ಚನ್ನಬಸವಯ್ಯ ವೆಂಕಟಪ್ಪ ಮುಂತಾದವರು ಕೊಡುಗೆ ಅನನ್ಯವಾಗಿದೆ ಚಿತ್ರಕಲೆಯಲ್ಲೂ ಕೂಡ ವಿದ್ಯಾರ್ಥಿಗಳು. ಅರ್ಥ ಆಯ್ತಾ ರೀ? ಸೊ ಯಾರ್ಯಾರು? ಆರ್ ಎಸ್ ನಾಯ್ಡು, ರುಮಾಲ್ ಚನ್ನಬಸಯ್ಯ ಹಾಗೂ ವೆಂಕಟಪ್ಪ, ಈ ಮೂರು ಜನ ಚಿತ್ರಕಲೆಗೆ ಬಹಳ ಅಂದರೆ ಬಹಳ ಕೊಡುಗೆಯನ್ನು ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳು. ಇಲ್ಲಿ ನೋಡ್ತಾ ಇದ್ರಿ, ಕರಗ ಉತ್ಸವ ಈ ಥರ ಇರ್ತದೆ. ಸೊ ವೆಂಕಟಪ್ಪ ಆರ್ಟ್ ಗ್ಯಾಲರಿ ಕೂಡ ಇಲ್ಲಿ ನೋಡ್ತಾ ಇದ್ರಿ. ಇದೀಗ ತಾನೇ ನೋಡಿದ್ದೀವಿ, ವೆಂಕಟಪ್ಪದವರು, ಚನ್ನಬಸಯ್ಯ ಅವರು, ನಾಯ್ಡು ಅವರು ಚಿತ್ರಕಲೆಗೆ ಅನನ್ಯವಾದಂಥ ಕೊಡುಗೆಯನ್ನು ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳೇ. ನೆಕ್ಸ್ಟು, ಈಗ ಬೆಂಗಳೂರು ವಿಭಾಗದ ಶಿಕ್ಷಣ ಮತ್ತು ಆರೋಗ್ಯದ ಕುರಿತು ತಿಳಿದುಕೊಳ್ಳೋಣ ವಿದ್ಯಾರ್ಥಿಗಳು. ಬೆಂಗಳೂರು ವಿಭಾಗ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಉನ್ನತ ಸಾಧನೆ ಮಾಡಿದೆ. ಭಾರತ ರತ್ನ ಪ್ರಶಸ್ತಿ ಪಡೆದ ಇಬ್ಬರು ಈ ವಿಭಾಗದವರು ವಿದ್ಯಾರ್ಥಿಗಳು. ಅವರು ಎಲ್ಲಿ ಬರ್ತಾರೆ? ಕೋಲಾರ ಜಿಲ್ಲೆಯಲ್ಲಿ ಬರ್ತಾರೆ. ಒಬ್ಬರು ಸರ್ ಎಂ ವಿಶ್ವೇಶ್ವರಯ್ಯರವರಾದರೆ ಮತ್ತೊಬ್ಬರು ವಿಜ್ಞಾನಿ ಸಿ ಎನ್ ಆರ್ ರಾವ್ ವಿದ್ಯಾರ್ಥಿಗಳೇ. ಅರ್ಥ ಆಯ್ತಾ ರೀ? ಸೊ ರಾವ್ ಅವರು ವಿಜ್ಞಾನ ಕ್ಷೇತ್ರಕ್ಕೆ ಸಂಬಂಧಪಡ್ತಾರ. ಸೊ ವಿಶ್ವೇಶ್ವರಯ್ಯವರು ಕೂಡ ನಮಗೆ ಭಾರತ ರತ್ನ ತಿಳಿತಾ, ಭಾರತ ರತ್ನ ಪ್ರಶಸ್ತಿ ಪಡೆದವರು ಆಗಿದ್ದಾರೆ. ಇವರು ಬೆಂಗಳೂರು ವಿಭಾಗದಲ್ಲಿ ಬರುವ ಕೋಲಾರ ಜಿಲ್ಲೆಗೆ ಸಂಬಂಧಿಸಿದವರು ವಿದ್ಯಾರ್ಥಿಗಳು. ನೆಕ್ಸ್ಟ್, ಸಿದ್ಧಗಂಗಾ ಮಠವು, ನೋಡಿ ಸಿದ್ಧಗಂಗಾ ಶಿಕ್ಷಣ ಅಂತಾರೆ, ಸಿದ್ಧಗಂಗಾ ಅವ್ರನ್ನ ಮರಿಲಿಕ್ಕೆ ಬರಲ್ಲ ವಿದ್ಯಾರ್ಥಿಗಳೇ ತಿಳಿತಾ. ಸಿದ್ಧಗಂಗಾ ಮಠವು ಶ್ರೀ ಶಿವಕುಮಾರ ಸ್ವಾಮಿಗಳ ನೇತೃತ್ವದಲ್ಲಿ ಸಾವಿರಾರು ಬಡ ವಿದ್ಯಾರ್ಥಿಗಳ ಅಕ್ಷರ ಮತ್ತು ಅನ್ನದಾಸೋಹ ಕಾರ್ಯ ನಡೆಸುತ್ತಿದೆ ವಿದ್ಯಾರ್ಥಿಗಳು. ಅದೇ ರೀತಿಯಲ್ಲಿ ರಾಮನಗರ ಜಿಲ್ಲೆಯಲ್ಲಿ ಜನಿಸಿದ ಶ್ರೀ ಬಾಲಗಂಗಾಧರ ಸ್ವಾಮೀಜಿಯವರ ನೇತೃತ್ವದಲ್ಲಿ ಬೆಳೆದ ಆದಿಚುಂಚನಗಿರಿ ಮಠದ ಶೈಕ್ಷಣಿಕ ಸೇವೆಯು ಅಪೂರ್ವವಾಗಿದೆ ವಿದ್ಯಾರ್ಥಿಗಳೇ. ಮೂಲ ಶಿಕ್ಷಣ, ವೃತ್ತಿ ಶಿಕ್ಷಣ ಕಾಲೇಜುಗಳನ್ನು ನಡೆಸುತ್ತಿದ್ದಾರೆ ವಿದ್ಯಾರ್ಥಿಗಳು. ಇಲ್ಲಿ ನೋಡ್ತಾ ಇದ್ದೀರಾ, ಸಿದ್ಧಗಂಗಾ ಶಿವಕುಮಾರ ಸ್ವಾಮೀಜಿಯವರನ್ನು, ಅವರು ಮಠವನ್ನು ವಿದ್ಯಾರ್ಥಿಗಳೇ, ಹಾಗೂ ಬಾಲಗಂಗಾಧರ ಸ್ವಾಮೀಜಿಯವರನ್ನು ಕೂಡ ವಿದ್ಯಾರ್ಥಿಗಳೇ. ಸೊ ಹೀಗೆ ಹಲವಾರು ಕೊಡುಗೆಗಳನ್ನು ಇವರಿಂದ ನಮಗೆ ಸಿಗ್ತಾ ಇದೆ. ಸೊ ಹೀಗೆ ನೋಡಿ, ಒಂದು ಮಾತಾಡ್ತಾ ಇದ್ದೀನಿ, ಸಮಾಜದ ಅಭಿವೃದ್ಧಿ ಕೇವಲ ಒಬ್ಬರಿಂದ ಆಗುವುದಿಲ್ಲ, ಅದು ಎಲ್ಲರಿಂದಲೂ ಆಗುವುದು.
ಈಗ ಸದ್ಯ ನಾನು ಇದನ್ನ ವಿಡಿಯೋನ ಮಾಡ್ತಾ ಇರುವಂತ ಉದ್ದೇಶ ಏನಪ್ಪ ಅಂತಂದ್ರೆ ಪ್ರತಿಯೊಂದು ಬಡ ವಿದ್ಯಾರ್ಥಿಗಳಿಗೆ ಯಾವ ರೀತಿಯಾಗಿ ಓದಬೇಕು ಹೇಗೆ ಓದಬೇಕು ಅನ್ನುವಂಥದ್ರ ಬಗ್ಗೆ ನಾಲೆಜ್ ಯಾರಿಗೆ ಇರಲ್ವೋ ಅಥವಾ ಯಾರಿಗೆ ಡೀಪಾಗಿ ತಿಳ್ಕೊಬೇಕನ್ನೋ ಆಶಯದನ್ನು ಅವರಿಗೋಸ್ಕರ ಏನು ಮಾಡ್ತಾ ಇದ್ದೀನಿ. ಸೊ ನಿಮ್ಮ ಕರ್ತವ್ಯ ಒಂದೇ, ಇದನ್ನು ಎಷ್ಟು ಜಾಸ್ತಿ ಅದು ಅಷ್ಟು ಜಾಸ್ತಿ ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ನಿಮ್ಮ ಫ್ರೆಂಡ್ಸ್ಗಳಿಗೆ ರಿಲೇಟಿವ್ಸ್ಗಳಿಗೆ ಶೇರ್ ಮಾಡೋದನ್ನು ಮರಿಬೇಡಿ ವಿದ್ಯಾರ್ಥಿಗಳ. ಹೀಗೆ ಸೊ ಶಿಕ್ಷಣ ಕ್ಷೇತ್ರ ಮತ್ತು ಆರೋಗ್ಯದ ಕ್ಷೇತ್ರದಲ್ಲಿ ಬೆಂಗಳೂರು ವಿಭಾಗದ ಒಂದು ಕೊಡುಗೆಯನ್ನು ನೋಡಿದ್ದೀವಿ ವಿದ್ಯಾರ್ಥಿಗಳೇ. ಈಗ ಬೆಂಗಳೂರು ವಿಭಾಗವು ಸಾಂಸ್ಕೃತಿಕವಾಗಿ ನೋಡಿ, ಈಗ ನೋಡ್ತಾ ಇರೋ ಸಾಂಸ್ಕೃತಿಕ ಸಂಪತ್ತನ್ನು. ಸೊ ಬೆಂಗಳೂರು ವಿಭಾಗವು ಸಾಂಸ್ಕೃತಿಕವಾಗಿ ಶ್ರೀಮಂತವಾಗಿದೆ. ಕರ್ನಾಟಕದ ಏಕೀಕರಣ ರೂವಾರಿ ಯಾರು? ಕೆಂಗಲ್ ಹನುಮಂತಯ್ಯ ಅವರು ಈ ವಿಭಾಗಕ್ಕೆ ಸೇರಿದ್ದಾರೆ. ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ನಮ್ಮ ವಿಧಾನಸೌಧದ ಕಟ್ಟಡ ನಿರ್ಮಾಣವಾಯಿತು. ಯಾರಿದ್ದಾಗ? ಕೆಂಗಲ್ ಹನುಮಂತರಾಯವರಿದ್ದಾಗ, ಮುಖ್ಯಮಂತ್ರಿಯಾಗಿದ್ದಾಗ ನಮ್ಮ ವಿಧಾನಸೌಧ ಕಟ್ಟಡ ನಿರ್ಮಾಣವಾಯಿತು ವಿದ್ಯಾರ್ಥಿಗಳೇ. ನೆಕ್ಸ್ಟು, ಏಕೀಕರಣ ಹೋರಾಟಗಾರ ಎಸ್ ನಿಜಲಿಂಗಪ್ಪ ಅವರು ಮುಖ್ಯಮಂತ್ರಿಯಾಗಿ ರಾಜ್ಯದ ನಿರ್ಮಾಣ ಕಾರ್ಯದಲ್ಲಿ ಕೈಗೊಂಡಿದ್ದರು ವಿದ್ಯಾರ್ಥಿಗಳು. ನೋಡಿ, ರಾಜ್ಯ ನಿರ್ಮಾಣದಲ್ಲಿ ಇವರು ಯಾರು? ಎಸ್ ನಿಜಲಿಂಗಪ್ಪ ಅವರು ಕೊಡ್ತಾರೆ. ಕರ್ನಾಟಕದ ಏಕೀಕರಣದಲ್ಲಿ ಕೆಂಗಲ್ ಹನುಮಂತಯ್ಯನವರು ಹಾಗೂ ಅವರಿದ್ದಾಗ ವಿಧಾನಸೌಧದ ಕಟ್ಟಡ ನಿರ್ಮಾಣ ಆಗುತ್ತೆ. ನಮ್ಮ ರಾಜ್ಯದಲ್ಲಿ ಸಮಾಜವಾದಿ ಚಳವಳಿಗೆ ಅಡಿಪಾಯ ಹಾಕಿದವರು ಶಾಂತವೇರಿ ಗೋಪಾಲಗೌಡರು, ಶಿವಮೊಗ್ಗ ಜಿಲ್ಲೆಯವರು ವಿದ್ಯಾರ್ಥಿಗಳೇ. ಸಮಾಜವಾದಿ ಚಳವಳಿ, ಸಮಾಜಕ್ಕೆ ಒಳ್ಳೆಯದಾಗುವಂಥ ಕೆಲವು ವಿಷಯಗಳ ಅನುಸಾರ ಮಾಡಿರುವಂಥ ಚಳವಳಿಗೆ ಅಡಿಪಾಯ ಹಾಕಿದವರು ಶಾಂತವೇರಿ ಗೋಪಾಲರು. ಇವರು ಕೂಡ ಬೆಂಗಳೂರು ವಿಭಾಗದ ಶಿವಮೊಗ್ಗ ಜಿಲ್ಲೆಯಲ್ಲಿ ಬರ್ತಾರೆ ವಿದ್ಯಾರ್ಥಿಗಳೇ. ನೆಕ್ಸ್ಟು, ಪರಿಸರ ಘೋಷಣೆಗೆ ಮತ್ತೊಂದು ಹೆಸರು ಸಾಲು ಮರದ ತಿಮ್ಮಕ್ಕ. ಮರಿಲಿಕ್ಕೆ ಸಾಧ್ಯನೇ ಇಲ್ಲ ವಿದ್ಯಾರ್ಥಿಗಳು ಇವರನ್ನು. ಇವರು ಕೂಡ ಬೆಂಗಳೂರು ವಿಭಾಗಕ್ಕೆ ಬರ್ತಾರೆ. ನೆನಪಿಟ್ಟುಕೊಳ್ಳಿ, ಬೆಂಗಳೂರು ವಿಭಾಗಕ್ಕೆ, ಅರ್ಥ ಆಯ್ತಾ ರೀ? ನೆಕ್ಸ್ಟ್, ಯೋಗ ಕ್ಷೇತ್ರದಲ್ಲಿ ಅಸಾಧಾರಣ ಸಾಧನೆ ಮಾಡಿರುವ ಬಿ ಕೆ ಎಸ್ ಅಯ್ಯಂಗಾರ್ ಮತ್ತು ಮಲ್ನಾಡಿಹಳ್ಳಿ ಶ್ರೀ ರಾಘವೇಂದ್ರ ಸ್ವಾಮೀಜಿ ಈ ವಿಭಾಗದವರು ವಿದ್ಯಾರ್ಥಿ. ನೋಡಿ, ಒಟ್ಟಾರೆ ನನ್ನ ಉದ್ದೇಶ ಪ್ರತಿಯೊಂದು ಇಂಪಾರ್ಟೆಂಟ್ ಆದಂಥ ವಿಷಯ ವಸ್ತು ನಿಮಗೆ ಗೊತ್ತಾಗಲಿ. ನಾಳೆ ಕೇಳಿಬಿಡ್ತಾರೆ ಏನಂತ, ಬಿ ಕೆ ಎಸ್ ಅಯ್ಯಂಗಾರ್ ಅವರು ಯಾವುದಕ್ಕೆ ಸಂಬಂಧಪಟ್ಟವರು? ಇವರು ಯೋಗ ಕ್ಷೇತ್ರದಲ್ಲಿ ಸಂಬಂಧಪಟ್ಟವರು ವಿದ್ಯಾರ್ಥಿಗಳು. ಸಾಲು ಮರುತಿಮ್ಮಕ್ಕ ಅಂತೂ ನಿಮ್ಗೆ ಗೊತ್ತೇ ಇದೆ. ಆದರೆ ನಮ್ಮ ಆಡಳಿತ ವ್ಯವಸ್ಥೆಯಲ್ಲಿ ಕರ್ನಾಟಕವನ್ನು ನಾಲ್ಕು ವಿಭಾಗಗಳು ಮಾಡಿದ ಮೇಲೆ ಇವರು ಯಾವ ವಿಭಾಗಕ್ಕೆ ಸೇರ್ತಾರೆ ಅಂತ ಕೇಳಿದಾಗ ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು ಕೆಲವು ವಿದ್ಯಾರ್ಥಿಗಳಿಗೆ. ಅವಾಗ ಹೇಳ್ತಾ ಇದ್ದೀನಿ, ಇವರು ಬರೋದು ಬೆಂಗಳೂರು ವಿಭಾಗಕ್ಕೆ, ಅರ್ಥ ಆಯ್ತಾ ರೀ? ನೆಕ್ಸ್ಟು, ಸ್ವಾತಂತ್ರ್ಯ ಹೋರಾಟಗಾರರು ಯಾರು? ಈ ವಿಭಾಗಕ್ಕೆ ಸಂಬಂಧಪಟ್ಟ. ನೋಡಿ, ಸ್ವಾತಂತ್ರ್ಯ ಹೋರಾಟ ಅಂತಂದರೆ ಕೇವಲ ಬ್ರಿಟಿಷರ ಜೊತೆ ಖಡ್ಗವನ್ನು ಅಥವಾ ಯಾವುದಾದ್ರೂ ಒಂದು ಹಿಂಸೆಯನ್ನು ಮಾಡಿನೇ ಒಂದು ಸ್ವಾತಂತ್ರ್ಯ ಹೋರಾಟಗಾರರು ಇರಲ್ಲ ವಿದ್ಯಾರ್ಥಿ, ನೆನಪಿಟ್ಟುಕೊಳ್ಳಿ. ಸೊ ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಈ ವಿಭಾಗದ ಅನೇಕ ಮುತ್ಸದ್ದಿಗಳು ಭಾಗವಹಿಸಿದ್ದಾರೆ. ವೆರಿ ವೈಟಲ್ ಪೀಪಲ್ ಆರ್ ದೇರ್. ಸೊ ಮೈಸೂರು ರಾಜ್ಯದ ಪ್ರಥಮ ಮುಖ್ಯಮಂತ್ರಿಯಾಗಿ ಕೆ ಸಿ ರೆಡ್ಡಿ, ಪ್ರಥಮ ಮುಖ್ಯಮಂತ್ರಿ ಯಾರು? ಮೈಸೂರಿನ ಕೆ ಸಿ ರೆಡ್ಡಿ ಅವರು. ಎರಡನೇ ಮುಖ್ಯಮಂತ್ರಿಯಾಗಿ ಕೆಂಗಲ್ ಹನುಮಂತಯ್ಯನವರು ಹಾಗೂ ವಿಶಾಲ ಮೈಸೂರು ರಾಜ್ಯದ ಮುಖ್ಯಮಂತ್ರಿ ಎಸ್ ನಿಜಲಿಂಗಪ್ಪನವರು. ಸಮಾಜವಾದಿ ದೂರಿನ ಶಾಂತವೇರಿ ಗೋಪಾಲಗೌಡ, ಕಡಿದಾಳ್ ಮಂಜಪ್ಪ, ತೀತಾ ಶರ್ಮಾ, ಭಾಗೀರಥಮ್ಮ ಮುಂತಾದ ಸ್ವಾತಂತ್ರ್ಯ ಹೋರಾಟಗಾರರು ಇಲ್ಲಿಯವರೇ ವಿದ್ಯಾರ್ಥಿಗಳೇ, ಇಲ್ಲಿಯವರೇ ವಿದ್ಯಾರ್ಥಿಗಳೇ. ನೋಡಿ, ಪ್ರಥಮ ಮುಖ್ಯಮಂತ್ರಿ ಯಾರಂತ ಕೇಳಿದ್ರೆ ಮೈಸೂರಿನ ಕೆ ಸಿ ರೆಡ್ಡಿ, ಎರಡನೇದವರು ಕೆಂಗಲ್ ಹನುಮಂತಯ್ಯನವರು ವಿದ್ಯಾರ್ಥಿಗಳೇ, ಅರ್ಥ ಆಯ್ತಾ ರೀ? ಎರಡನೇ ಮುಖ್ಯಮಂತ್ರಿ ಕೆಂಗಲ್ ಹನುಮಂತ. ಸೇರಿದಂತೆ ವಿಶಾಲ ಮೈಸೂರು ರಾಜ್ಯದ ಮುಖ್ಯಮಂತ್ರಿ ಅಂದರೆ ಯಾರಂತ ಕೇಳಿದಾಗ ಎಸ್ ನಿಜಲಿಂಗಪ್ಪ ಅಂತ ಹೇಳಬೇಕು ವಿದ್ಯಾರ್ಥಿಗಳು, ಅರ್ಥ ಆಯ್ತಾ ರೀ? ಸೊ ಹೀಗೆ ಕೆಂಗಲ್ ಹನುಮಂತಯ್ಯ ಹಾಗೂ ಎಸ್ ನಿಜಲಿಂಗಪ್ಪ ಅವರನ್ನು ಕರ್ನಾಟಕದ ಏಕೀಕರಣದ ರೂವಾರಿಗಳಂತ ಕೂಡ ನಾವು ಕರಿತೀವಿ. ಅವರನ್ನು ನೋಡ್ಬೋದು, ಇವರು ಕೆಂಗಲ್ ಹನುಮಂತನೇ ಅವರು ವಿದ್ಯಾರ್ಥಿಗಳೇ. ಸೊ ಸಿದ್ಧಲಿಂಗ ಸಿದ್ದವನಹಳ್ಳಿ ನಿಜಲಿಂಗಪ್ಪ ಅವರನ್ನು ಇಲ್ಲಿ ನೋಡ್ತಾ ಇದ್ದಾರೆ. ಸೊ ಹೀಗೆ ವಿದ್ಯಾರ್ಥಿಗಳೇ, ಇವತ್ತು ನಾನು ಬೆಂಗಳೂರು ವಿಭಾಗದ ಒಂದು ಆರೋಗ್ಯ ಇರ್ಬೋದು, ಒಂದು ಶಿಕ್ಷಣ ಇರ್ಬೋದು, ಸ್ವಾತಂತ್ರ್ಯದ ಹೋರಾಟಗಾರ ಇರ್ಬೋದು, ಹೀಗೆ ಹಲವಾರು ಕ್ಷೇತ್ರಗಳನ್ನು ತಿಳ್ಕೊಂಡೀವಿ. ಸೊ ಇದೇ ರೀತಿಯಾದಂಥ ಮುಂದಿನ ಕ್ಲಾಸನ್ನು ನೋಡಬೇಕಾದ್ರೆ ಸೊ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಚಾನಲನ್ನು ಬೆಲ್ ಅಕೌಂಟ್ ಕ್ಲಿಕ್ ಮಾಡಿ, ಎಷ್ಟು ಸಾಧ್ಯನೋ ಅಷ್ಟು ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡೋದನ್ನು ಮರಿಬೇಡಿ ವಿದ್ಯಾರ್ಥಿಗಳೇ. ಥ್ಯಾಂಕ್ ಯು ವೆರಿ ಮಚ್. ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಸೆಕ್ಷನಲ್ಲಿ ಟೈಪ್ ಮಾಡೋದನ್ನು ಮರಿಬೇಡಿ ವಿದ್ಯಾರ್ಥಿಗಳೇ, ಪ್ಲೀಸ್. Thank you.